ಬಾಬರ್ ಅವರು ಮುರಳಿಯಲ್ಲಿ ಅನೇಕ ಮಹಾ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಸಂಕ್ಷಿಪ್ತವಾಗಿ ಚಿಂತನೆ ಮಾಡೋಣ. ಓಂ ಶಾಂತಿ. 25/7/2022 ಸೋಮವಾರ. ಮಧುರ ಮಕ್ಕಳೇ, ಪವಿತ್ರತೆಯ ಕಂಕಣವನ್ನು ಕಟ್ಟಿಕೊಂಡಾಗ ನಿಮಗೆ ರಾಜ್ಯ ತಿಲಕವು ಸಿಕ್ಕಿಬಿಡುತ್ತದೆ. ಪಾವನರಾಗುವ ಪ್ರತಿಜ್ಞೆ ಮಾಡಿ. ಈ ದಿನ ಬಾಬರವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಈಗ ಯಾವ ಬಂಧನದಲ್ಲಿ ಬಂಧಿಸಿಕೊಳ್ಳಬೇಕಾಗಿದೆ? ಉತ್ತರ, ತಂದೆಯನ್ನು ನೆನಪು ಮಾಡುವ ಬಂಧನದಲ್ಲಿ ಬಂಧಿಸಿಕೊಳ್ಳಬೇಕಾಗಿದೆ. ಈ ಬಂಧನದಲ್ಲಿ ಬಂಧಿಸುವುದರಿಂದ ನಿಮ್ಮ ಎಲ್ಲಾ ವಿಕರ್ಮಗಳು ವಿನಾಶವಾಗುತ್ತದೆ. ಆಗ ಮುಂದೆ ವಿಕರ್ಮ ಮಾಡುವುದರಿಂದ ಕೂಡ ಬಚಾವಾಗುತ್ತೀರಿ. ಈ ದಿನ ಬಾಬಾರವರು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಭಕ್ತಿ ಮಾರ್ಗದ ಪ್ಯಾಶನ್ ಏನಾಗಿದೆ? ಉತ್ತರ, ಜನ್ಮದಿನ, ಜಯಂತಿ ಮುಂತಾದವುಗಳನ್ನು ಆಚರಿಸುವುದು ಇದು ಭಕ್ತಿ ಮಾರ್ಗದ ಪ್ಯಾಶನ್ ಆಗಿದೆ ಮತ್ತು ಇದರಿಂದ ಏನೂ ಲಾಭವಿಲ್ಲ, ಏಕೆಂದರೆ ಅವರನ್ನು ಅರಿತುಕೊಂಡಿಲ್ಲ. ತಂದೆಯು ಜ್ಞಾನಸಾಗರನಾಗಿದ್ದಾರೆ, ಎಷ್ಟೊಂದು ನದಿಗಳು ಹರಡುತ್ತವೆ ಎಂದಾಗ ಅವುಗಳ ರಚಯಿತ ಯಾರು? ಅವಶ್ಯವಾಗಿ ಸಾಗರ ಎಂದು ಹೇಳುತ್ತಾರೆ. ಸಾಗರದಿಂದಲೇ ಎಲ್ಲಾ ನದಿಗಳು ಹೊರಡುತ್ತವೆ ಅಂದಾಗ ಜ್ಞಾನಸಾಗರ ಪರಮಪಿತ ಪರಮಾತ್ಮನಾದರಲ್ಲವೇ? ಗಾಯನವಿದೆ ಜಗದಂಬಾ ಸರಸ್ವತಿ ಎಂದು. ಸರಸ್ವತಿಗೆ ವೀಣೆ ಇದೆ, ಅವರು ಬ್ರಹ್ಮಕುಮಾರಿಯರಾಗಿದ್ದಾರೆ. ಕುಮಾರಿಯರ ಮಹಿಮೆಯಂತೂ ತುಂಬಾ ಇದೆ. ಮೊದಲು ಕುಮಾರಿಯರಾಗಿದ್ದಾಗ ಪಾವನರಿರುತ್ತಾರೆ, ನಂತರ ಪತಿತರಾಗಿ ಬಿಡುತ್ತಾರೆ. ಮಾತೆಯರು ಕನ್ನೆಯರು ಇಬ್ಬರೂ ರಕ್ಷಾಬಂಧನವನ್ನು ಕಟ್ಟಲು ಹೋಗುತ್ತಾರೆಂದರೆ ಇಬ್ಬರೂ ಪವಿತ್ರರಾಗಿದ್ದಾರೇನು? ಮಾತೆಯರಂತೂ ಅಪವಿತ್ರರಾಗಿದ್ದಾರೆ ಎಂದಾಗ ಅಪವಿತ್ರರಿಗೆ ಅಪವಿತ್ರರು ರಾಖಿಯನ್ನು ಕಟ್ಟಿದರೆ ಲಾಭವೇನೂ ಆಗುವುದಿಲ್ಲ. ಕೃಷ್ಣನ ಜಯಂತಿ ಆಯಿತು, ನಂತರ ಅದನ್ನು ಕುಳಿತು ಆಚರಿಸುತ್ತಾರೆ. ನೆನಪಾರ್ಥ ಅಥವಾ ಜನ್ಮದಿನವನ್ನು ಆಚರಿಸುವುದು ಒಂದು ಪ್ಯಾಶನ್ ಆಗಿಬಿಟ್ಟಿದೆ. ಇದರಿಂದ ಖರ್ಚು ಬಿಟ್ಟರೆ ಇನ್ನೇನು ಲಾಭ ಇಲ್ಲ. ಜ್ಞಾನಸಾಗರ ತಂದೆಯು ಯಾವಾಗ ಬರುತ್ತಾರೆ ಆಗ ಪವಿತ್ರತೆಯ ಕಂಕಣವನ್ನು ಕಟ್ಟುತ್ತಾರೆಂದು ಗಾಯನವಿದೆ. ಸಹೋದರಿಯರು ಮುಖ್ಯವೆಂದು ಹೇಳಲಾಗುತ್ತದೆ. ಸಹೋದರಿಯರೇ ಕುಳಿತು ಸಹೋದರ ಸಹೋದರಿಯರಿಗೆ ರಕ್ಷಾಬಂಧನವನ್ನು ಕಟ್ಟುತ್ತಾರೆ. ಈಗ ಕನ್ನೆಯು ರಾಖಿಯನ್ನು ಕಟ್ಟಲು ಹೋಗುತ್ತಾರೆ, ನಂತರ ಒಂದು ವೇಳೆ ಹೋಗಿ ಅಪವಿತ್ರರಾಗುತ್ತಾರೆಂದರೆ ತಿಲಕವಂತೂ ಮಾಯವಾಗುತ್ತದೆ. ಶಿವ ಜಯಂತಿಯನ್ನು ಆಚರಿಸುತ್ತಾರೆಂದರೆ ಜನ್ಮದಿನವನ್ನು ಆಚರಿಸುತ್ತಾರೆ, ಆದರೆ ಅವರಿಗೆ ಶಿವರಾತ್ರಿ ಅಥವಾ ಶಿವ ಜಯಂತಿ ಯಥಾರ್ಥವಾಗಿ ಯಾವಾಗ ಆಗಿತ್ತು ಎಂದು ಏನೂ ಗೊತ್ತಿಲ್ಲ. ಯಥಾರ್ಥತೆಯಿಂದ ಲಾಭವಾಗುತ್ತದೆ. ವಿಕರ್ಮಾಜೀತ್ ಸಂವತ್ಸರ 1/2500 ತನಕ, ಮತ್ತೆ ವಿಕರ್ಮರಾಜರ ಸಂವತ್ಸರ 2,500 to 5,000 ತನಕ ಇರುತ್ತದೆ. ಮನುಷ್ಯರು ಸಂವತ್ಸರವನ್ನು ಅರಿತುಕೊಂಡಿಲ್ಲ. ವಿಕರ್ಮಾಜೀತ ರಾಜ್ಯವು ಸತ್ಯಯುಗ ತ್ರೇತಾಯುಗದಲ್ಲಿ ನಡೆಯುತ್ತದೆ. ಮತ್ಯಾವುದೇ ಉಪಾಯವಿಲ್ಲ, ಶಿಕ್ಷೆಗಳನ್ನು ಅನುಭವಿಸುತ್ತೀರೆಂದರೆ ರಾಜ್ಯ ಭಾಗ್ಯದ ಪದವಿಯೂ ಸಿಗುವುದಿಲ್ಲ. ಯಾರು ಯೋಗದಲ್ಲಿದ್ದು ವಿಕರ್ಮಜೀತರಾಗುತ್ತಾರೆ ಅವರೇ ವಿಕರ್ಮಜೀತ್ ರಾಜರಾಗುತ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟ್, ಯೋಗದಲ್ಲಿದ್ದು ವಿಕರ್ಮಜೀತರಾಗಬೇಕಾಗಿದೆ. ವಿಕರ್ಮಗಳ ಮೇಲೆ ಜಯವನ್ನು ಪಡೆಯುವುದರಿಂದಲೇ ವಿಕರ್ಮಜೀತ ರಾಜರಾಗುತ್ತೀರಿ. ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕಾಗಿದೆ. ಎರಡನೇ ಪಾಯಿಂಟ್, ಪವಿತ್ರರಾಗಿ ಪವಿತ್ರತೆಯ ರಾಖಿಯನ್ನು ಎಲ್ಲರಿಗೆ ಕಟ್ಟಬೇಕಾಗಿದೆ. ಕಮಲ ಪುಷ್ಪ ಸಮಾನರಾಗಬೇಕಾಗಿದೆ. ಈ ದಿನದ ವರದಾನ, ಜ್ಞಾನದ ಶಕ್ತಿಯ ಮೂಲಕ ಕರ್ಮೇಂದ್ರಿಯಗಳ ಮೇಲೆ ಶಾಸನ ಮಾಡುವಂತಹ ಸಫಲ ಸ್ವರಾಜ್ಯ ಅಧಿಕಾರಿ ಭವ. ಸ್ಲೋಗನ್, ಪ್ರತಿ ಸಮಯ ಮಾಡಿ ಮಾಡಿಸುವಂತಹ ತಂದೆಯ ನೆನಪು ಇದ್ದರೆ ನನ್ನತನದ ಅಭಿಮಾನ ಬರಲು ಸಾಧ್ಯವಿಲ್ಲ.
ಓಂ ಶಾಂತಿ. ಪೀಸ್ ಪ್ಯಾರಡೈಸ್ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.